ಯಾವುದಾದರೊಂದು ಹದಿಯೆ ಕೊಟ್ಟು ಅವರನ್ನು ಖುಷಿಪಡಿಸಿ. ಬಿಸ್ಮಿಲ್ಲಾಹಿ ವಲ್ಹಮ್ದುಲಿಲ್ಲಾಹ್ ಸಲಾತು ವಸಲಾಮು ಅಲಾ ಸಯ್ಯಿದನಾ ವಹಬೀಬಿನಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಅಲಾ ಆಲಿಹಿ ವಅಸ್ಹಾಬಿಹಿ ವಅತ್ಬಾಇಹಿ ವಅನ್ಸಾರಿಹಿ ವಮುಹಿಬ್ಬಿಹಿ ಕುಲ್ಲಿಹಿಂ ಅಜ್ಮಾಇನ್. ಗೌರವಾನ್ವಿತ ಸಭಾಧ್ಯಕ್ಷರೇ, ಉದ್ಘಾಟಕರೇ, ಈ ಪವಿತ್ರವಾದ ಸನ್ನಿಧಿಯಲ್ಲಿ ಪ್ರಾರಂಭಗೊಂಡ 3 ದಿವಸಗಳ ಮರ್ಕಜ್ ಸಕಾಫತ್ ಸುನ್ನಿಯಾದ ರೂಬಿ ಜುಬಿಲಿ ಅಂಗವಾಗಿ ಸಂಘಟಿಸಿದ ಶೈಕ್ಷಣಿಕ ಜಾಗೃತಿ ಜಾಥಾದ ಉದ್ಘಾಟನಾ ವೇದಿಕೆಯಲ್ಲಿ ಮುಂದಿನ 3 ದಿನಗಳ ತನಕ ಈ ಯಾತ್ರೆಯನ್ನು ಮುನ್ನಡೆಸುವ ಮರ್ಕಜು ಸಕಾಫತಿ ಸುನ್ನಿಯ ಇದರ ನಿರ್ದೇಶಕರು ಆಗಿರುವ ಡಾಕ್ಟರ್ ಅಬ್ದುಲ್ ಹಕೀಂ ಅಜ್ಹರಿ ಉಸ್ತಾದ್, ವೇದಿಕೆಯ ಮೇಲಿರುವ ಎಲ್ಲ ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಮುಸ್ಲಿಂ ಜಮಾಅತ್, ಕರ್ನಾಟಕ ಕಲ್ಚರಲ್ ಫೌಂಡೇಶನ್, ಜಮಿಯ್ಯತುಲ್ ಮುಅಲ್ಲಿಮೀನ್, ಎಲ್ಲ ಸಂಘ ಕುಟುಂಬಗಳ ಎಲ್ಲ ಅಂಗಸಂಸ್ಥೆಗಳ ಪದಾಧಿಕಾರಿಗಳೇ, ಮರ್ಕಜ್ ಸ್ವಾಗತ ಸಮಿತಿಯ ರಾಜ್ಯ ಮಟ್ಟದ ಪದಾಧಿಕಾರಿಗಳೇ, ಬಹಳ ಐತಿಹಾಸಿಕವಾದ ಒಂದು ಮುಹೂರ್ತಕ್ಕೆ ನಾವು ಸಾಕ್ಷಿಗಳಾಗ್ತಾ ಇದ್ದೇವೆ. ಕಳೆದ 40 ವರ್ಷಗಳ ಹಿಂದೆ ಮುಸ್ಲಿಂ ಸಮಾಜದ, ವಿಶೇಷವಾಗಿ ಒಟ್ಟಾರೆ ಸಮಾಜದ ಶೈಕ್ಷಣಿಕವಾದ ಅಭಿವೃದ್ಧಿಗಾಗಿ ಕೇರಳ ರಾಜ್ಯದ ಕಲ್ಲಿಕೋಟೆ ಜಿಲ್ಲೆಯ ಕಾರಂದೂರು ಎನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ಶಿಲಾನ್ಯಾಸ ಮಾಡಲ್ಪಟ್ಟ ಮರ್ಕಜು ಸಕಾಫತಿ ಸುನ್ನಿಯ ಎನ್ನುವ ಬೃಹತ್ತಾದ ಸಂಸ್ಥೆ, ಆ ಸಂಸ್ಥೆಯ ದೀರ್ಘವಾದ 40 ವರ್ಷಗಳ ಪಯಣವನ್ನು ದಾಖಲಿಸಲು ಮರ್ಕಜು ಸಕಾಫತಿ ಸುನ್ನಿಯ ನಾಡಿನಲ್ಲಿ ಮಾಡಿರುವ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ರಾಂತಿಗಳನ್ನು ಸಮಾಜಕ್ಕೆ ಪರಿಚಯಿಸಲು, ಮರ್ಕಜ್ನ ಸಾರಥಿ ಆಧುನಿಕ ಭಾರತದ ಶೈಕ್ಷಣಿಕ ಜಾಗರಣದ ಹರಿಕಾರರಾದ ಶೇಖುನ ಸುಲ್ತಾನುಲ್ ಉಲಮಾ ಕಾಂದವರ ಮುಸ್ತಾದ್ರವರ ನವಜಾಗರಣದ ಕಾರ್ಯಕ್ರಮಗಳನ್ನು ಸಮಾಜದ ಮುಂದಿಡಲು ಈ ಒಂದು ಯಾತ್ರೆಯನ್ನು ಉದ್ದೇಶಿಸಲಾಗಿದೆ. ಮರ್ಕಜ್ ಎನ್ನುವ ಒಂದು ಶಬ್ದವನ್ನು ಕೇಳುವಾಗಲೇ ಭಾರತ ಮಾತ್ರವಲ್ಲ, ದೇಶದಲ್ಲಿರುವ, ಜಗತ್ತಲ್ಲಿರುವ ಎಲ್ಲ ಮನುಷ್ಯರು ಕೂಡ ಅದೇನು, ಅದರ ಹಿಂದಿರುವ ಸಂದೇಶ ಏನು ಎಂಬುದನ್ನು ಒಂದೇ ಕ್ಷಣ ಮಾತ್ರದಲ್ಲಿ ಅರಿಯಲು ಸಾಧ್ಯವಾದ ಮಟ್ಟದಲ್ಲಿ ಮರ್ಕಜು ಸಕಾಫತಿ ಸುನ್ನಿಯ ಇವತ್ತು ಜಗತ್ಪ್ರಸಿದ್ಧವಾಗಿದೆ. ಆ ಸಂಸ್ಥೆಯಲ್ಲಿ ಕಳೆದ 40 ವರ್ಷಗಳಲ್ಲಿ ಶೈಕ್ಷಣಿಕ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾಡಿರುವ ಪರಿಣಾಮಗಳನ್ನು, ಪರಿವರ್ತನೆಗಳನ್ನು, ಬದಲಾವಣೆಗಳನ್ನು ಈ ಸಮುದಾಯ ಇವತ್ತು ಅನುಭವಿಸಿ ಒಂದು ಹೊಸ ಪ್ರಪಂಚದಲ್ಲಿ ಬದುಕುವಂತಹ ಒಂದು ನವ ಯುಗವನ್ನೇ ಹುಟ್ಟುಹಾಕುವಂತಹ ಕೆಲಸಗಳಿಗೆ ಸಾಕ್ಷಿಯಾಗಿದೆ. ಶೇಖುನ ಕಾಂದಪುರಂ ಎ ಪಿ ಅಬೂಬಕರ್ ಮುಸ್ಲಿಯ ಕೇರಳದ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಕೇವಲ ಭೌತಿಕವಾಗಿ ಪ್ರಾಥಮಿಕವಾದ ವಿದ್ಯಾಭ್ಯಾಸವನ್ನು ಮಾತ್ರ ಕಲಿತು ಸಾಮಾನ್ಯವಾಗಿ ಉಸ್ತಾದಗಳು ಮಾಡುವ ಹಾಗೆ ಮಸೀದಿಗಳಲ್ಲಿ ದರ್ಸುಗಳನ್ನು ನಡೆಸಿ ಸಾಮಾನ್ಯವಾದ ಬದುಕನ್ನು ಸಾಗಿಸುತ್ತಿರುವಂತಹ ಒಬ್ಬ ವ್ಯಕ್ತಿ, ಮರ್ಕಜು ಸಕಾಫತಿ ಸುನ್ನಿಯ ಎನ್ನುವ ತನ್ನ ಕನಸಿನ ಕೂಸಿಗೆ ಜನ್ಮ ನೀಡಿ ಆ ಮೂಲಕ ಸಮಾಜದಲ್ಲಿ ಮಾಡಿರುವ ಕ್ರಾಂತಿಗಳನ್ನು, ಪರಿವರ್ತನೆಗಳನ್ನು ಗಮನಿಸಿದರೆ ಈ ಕಾಲಘಟ್ಟದ ಅತ್ಯಂತ ದೊಡ್ಡ ಶೈಕ್ಷಣಿಕ, ಸಾಮಾಜಿಕ ನವೋತ್ಥಾನದ ಶಿಲ್ಪಿಯಾಗಿ ಶೇಖುನ ಕಾಂದವರ ಮುಸ್ತಾದರನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಉಸ್ತಾದ್ ಕೇವಲ ಒಬ್ಬ ಮರ್ಕಜ್ನ ಶಿಲ್ಪಿ ಮಾತ್ರವಲ್ಲ, ಅದರ ಪ್ರಧಾನ ಕಾರ್ಯದರ್ಶಿ ಮಾತ್ರವಲ್ಲ, ಮುಸ್ಲಿಂ ಸಮುದಾಯದ ಈ ಶತಮಾನದ ಸಮುದ್ಧಾರಕರಾಗಿದ್ದಾರೆ ಮೌಲಾನ ಕಾಂದಪುರ ಮುಸ್ತಾದ್, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಈ ಒಂದು ಸಮುದ್ಧಾರಕ ಚಟುವಟಿಕೆಗಳ ಮೂಲಕ 40 ವರ್ಷಗಳಲ್ಲಿ ಅವರು ಮಾಡಿರುವ ಸೇವೆಗಳನ್ನು ನಾವು ಅವಲೋಕನ ಮಾಡಿದರೆ ಈ ದೇಶದ ಅತ್ಯಂತ ದೊಡ್ಡ ಶೈಕ್ಷಣಿಕ ಕ್ರಾಂತಿಯ ಒಬ್ಬ ಮೂಲ ಪುರುಷನಾಗಿ ಅವರನ್ನು ಗುರುತು ಮಾಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಭಾರತ ದೇಶದಲ್ಲಿ ಮುಸಲ್ಮಾನರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಗಳು, ಬಹಳಷ್ಟು ಪ್ರಯತ್ನಗಳು, ಬಹಳಷ್ಟು ಕೆಲಸಗಳು ನಡೆದಿವೆ. ಕಳೆದ ಶತಮಾನದಲ್ಲಿ 1875ರಲ್ಲಿ ಇಂದಿಗೆ ಸುಮಾರು 140 ವರ್ಷಗಳ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಮುಸಲ್ಮಾನರ ಶೈಕ್ಷಣಿಕವಾದ ಅಭಿವೃದ್ಧಿಗಾಗಿ ಒಂದು ದೊಡ್ಡ ಮಟ್ಟದ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿತ್ತು. ಆ ಚಾಲನೆ ಕೊಟ್ಟವರು ಯಾರಾಗಿದ್ದರು? ಸರ್ ಸೈಯದ್ ಅಹಮದ್ ಖಾನ್ ಎನ್ನುವ ಬ್ರಿಟಿಷರ ಸರ್ಕಾರದ ಪರವಾಗಿದ್ದ ಒಬ್ಬ ಮನುಷ್ಯನಾಗಿದ್ದರು. ಅವರು ಸಾಮಾಜಿಕ ವ್ಯಕ್ತಿಯಾಗಿದ್ದರು. ಅವರು ವಿದ್ವಾಂಸರಾಗಿರದ ಕಾರಣ, ಇಸ್ಲಾಮಿನ ಪಾರಂಪರಿಕ ಶೈಲಿಯ ಮೇಲೆ ನಂಬಿಕೆ ಇಲ್ಲದಿದ್ದ ಕಾರಣ, ಆಧ್ಯಾತ್ಮಿಕತೆಗೆ ಒತ್ತು ಕೊಡದ ಕಾರಣ, ಭಾರತದಲ್ಲಿ ಬ್ರಿಟಿಷರ ಪಾದ ಸೇವಕರಾಗಿ ಒಂದು ವೇಳೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಕೂಡ ವಿರೋಧವನ್ನು ಮಾಡಿ ತಾನು ಸ್ಥಾಪನೆ ಮಾಡಿದಂತಹ ಸಂಸ್ಥೆಯ ಮೂಲಕ ಮುಸ್ಲಿಂ ಸಮುದಾಯದ ವಿದ್ಯಾಭ್ಯಾಸ ಪ್ರಗತಿಯನ್ನು ಲಕ್ಷ್ಯವಾಗಿಟ್ಟರೂ ಕೂಡ
ಸರ್ ಸೈಯದ್ ಅಹಮದ್ ಖಾನ್ 1875ರಲ್ಲಿ ಆರಂಭಿಸಿದ ಅಲಿಗರ್ ಚಳವಳಿಯ ತನ್ನ ಧ್ಯೇಯವಾಕ್ಯವಾಗಿ ಒಂದು ಮಾತನ್ನು ಬರೆದಿಟ್ಟಿದ್ದಾರೆ. ಆ ಚಳವಳಿ ಅವರು ಉದ್ದೇಶಿರುವ ಮಾತು ಏನು ಅಂತ ಕೇಳಿದರೆ ಅದು ಬೇರೆ ಯಾವುದೂ ಅಲ್ಲ, ಈ ಅಲಿಗರ್ ಚಳವಳಿಯನ್ನು, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯನ್ನು ಅಥವಾ ಅದರ ಹಿಂದಿದ್ದ ಆ ಒಂದು ಕಾಲೇಜನ್ನು ಭಾರತದ ಮುಸಲ್ಮಾನರನ್ನು ಬ್ರಿಟಿಷರ ದಾಸ್ಯತ್ವಕ್ಕೆ ತಳ್ಳಲು, ಬ್ರಿಟಿಷರ ಆಫೀಸುಗಳಲ್ಲಿ ಗುಮಾಸ್ತರನ್ನಾಗಿ ಕ್ಲರ್ಕ್ಗಳನ್ನಾಗಿ ಕೆಲಸ ಮಾಡುವಂತಹ ಸರಕಾರಿ ಉದ್ಯೋಗಸ್ಥರನ್ನು ಸೃಷ್ಟಿ ಮಾಡೋದಕ್ಕಾಗಿ ಮಾತ್ರ ತಾನು ಈ ಸಂಸ್ಥೆಯನ್ನು ಕಟ್ಟಿದ್ದೇನೆಂತ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯ ತನ್ನ ಲಕ್ಷ್ಯದಲ್ಲಿ, ತನ್ನ ಮೋಟೋದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಡಿಸೈನ್ಡ್ ಟು ಟ್ರೈನ್ ಮುಸ್ಲಿಮ್ಸ್ ಫಾರ್ ಗೌರ್ಮೆಂಟ್ ಸರ್ವಿಸಸ್, ಸರ್ಕಾರಿ ಸೇವೆಗೆ ಮುಸಲ್ಮಾನರನ್ನು ತರಬೇತುಗೊಳಿಸುವುದೇ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯ ಶೈಕ್ಷಣಿಕ ಚಳವಳಿಯ ಉದ್ದೇಶವಾಗಿದ್ದರೆ, ರಾಜಕೀಯ ಲಕ್ಷ್ಯದಿಂದ, ಕೇವಲ ಕೆಲಸವನ್ನು ಗಿಟ್ಟಿಸುವ ಲಕ್ಷ್ಯದಿಂದ, ಮುಸ್ಲಿಂ ಸಮುದಾಯದ ಆಧ್ಯಾತ್ಮಿಕವಾದ ಮಾರ್ಗಗಳನ್ನು ಸ್ಪರ್ಶಿಸದೆ, ಕೇವಲ ಭೌತಿಕವಾದ ನಾಯಕತ್ವದ ಉದ್ದೇಶದಿಂದ ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯನ್ನು ಕಟ್ಟಿದಾಗ 142 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟ ಆ ಸಂಸ್ಥೆಗೆ ಈ ಸಮಾಜದಲ್ಲಿ ಸುಧಾರಣೆ ಗಾಳಿ ಬೀಸಲಿಕ್ಕೆ ಸಾಧ್ಯವಾಗಲಿಲ್ಲ, ಈ ಸಮಾಜವನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸಲು ಸಾಧ್ಯವಾಗಲಿಲ್ಲ, ಈ ಸಮಾಜವನ್ನು ಇಸ್ಲಾಮಿನ ಪರಂಪರೆಯ ಪವಿತ್ರವಾದ ಪರಂಪರೆಯತ್ತ ಮುನ್ನಡೆಸಲು ಸಾಧ್ಯವಾಗಲಿಲ್ಲ. ಅಂತಹ ಒಂದು ವಿಫಲವಾದಂತಹ ಚಳವಳಿಯ ನಾಯಕರಾಗಿ ಇವತ್ತು ಸರ್ ಸೈಯದ್ ಗುರುತಿಸಲ್ಪಟ್ಟಿದ್ದರೆ, ಮುಸ್ಲಿಂ ಸಮುದಾಯವನ್ನು ಭೌತಿಕ ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ತರಲು ಅವರು ಮಾಡಿರುವ ಶ್ರಮಗಳನ್ನು ನಾವು ಶ್ಲಾಘಿಸುತ್ತೇವೆ, ಅದನ್ನು ನಾವು ಅಭಿನಂದಿಸುತ್ತೇವೆ. ಅದೇ ಸಂದರ್ಭದಲ್ಲಿ 142 ವರ್ಷಗಳ ಹಿಂದೆ ಮಾಡಿರುವ ಅಹಮದ ಖಾನ್ರ ಕ್ರಾಂತಿಗಳೊಳಗೆ ಹೇಳುವಾಗ ನಾವೊಂದು ವಿಷಯವನ್ನು ಗಮನದಲ್ಲಿಡಬೇಕು. ಕೇವಲ 40 ವರ್ಷಗಳ ಹಿಂದೆ 1978ರಲ್ಲಿ ಮಕ್ಕಾದ ಪವಿತ್ರ ಗೇಹದ ಮುಂದೆ ಅಲ್ಲಾಹನ ಆಧ್ಯಾತ್ಮಿಕ ಸರಣಿಯಲ್ಲಿ ಜನರ ನಾಯಕತ್ವವನ್ನು ವಹಿಸಿದ್ದೊಬ್ಬ ಮಹಾಪುರುಷ ಸೈಯದ್ ಮುಹಮ್ಮದ್ ಅಲವಿ ಮಾಲಿಕಿಯವರ ಪವಿತ್ರವಾದ ಕಸ್ತಗಳಿಂದ ಶಿಲಾನ್ಯಾಸ ಮಾಡಲ್ಪಟ್ಟ ಮರ್ಕಜ್ ಸಕಾಫ ಸುನ್ನಿಯ 40 ವರ್ಷಗಳ ಈ ಒಂದು ಕಾಲಾವಧಿಯಲ್ಲಿ ಅದು ಮಾಡಿರುವ ಕಾಂತಿಯನ್ನು ಎಂಬುದನ್ನು ನೋಡಿದರೆ, ಈ ನಾಡಿನಲ್ಲಿ ಇವತ್ತು 10 ಲಕ್ಷಕ್ಕೂ ಅಧಿಕ ಮಂದಿ ಮರ್ಕಜ್ ಸಕಾಫತಿ ಸುನ್ನಿಯಾದ ಮೂಲಕ ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ. 75,000 ವಿದ್ವಾಂಸರು, ವಿದ್ಯಾರ್ಥಿಗಳು ಆ ಸಂಸ್ಥೆಯಲ್ಲಿ ಕಲಿತು ಹೋಗಿದ್ದಾರೆ. ಮರ್ಕಜ್ ಸಕಾಫತಿ ಸುನ್ನಿಯಾದ ಅಲುಮ್ನಿಗಳ ಸಂಖ್ಯೆ 75ರಿಂದ 1 ಲಕ್ಷವಾಗಿದ್ದರೆ, ಈ ದೀರ್ಘವಾದ ಕಾಲಾವಧಿಯಲ್ಲಿ ಇಷ್ಟೊಂದು ದೀರ್ಘವಾದ ಒಂದು ಗುಂಪನ್ನು, ಒಂದು ಸಮೂಹವನ್ನು ಶೈಕ್ಷಣಿಕ ಸಾಂಸ್ಕೃತಿಕವಾದ ಅಭಿವೃದ್ಧಿಯನ್ನು ಮಾಡಿ, ಸಮಾಜಕ್ಕೆ ಸಮರ್ಪಣೆ ಮಾಡಿ, ಧರ್ಮಕ್ರಾಂತಿಯ ಧ್ವಜವಾಹಕರನ್ನಾಗಿ ಅವರನ್ನು ಸಮರ್ಪಿಸಿ, ಮೌಲಾನಾ ಕಾಂದಪುರ ಮುಸ್ತಾದರವರು ಸಮಾಜದ ನವಜಾಗರಣದ, ನವೋತ್ಥಾನದ, ನವೋದಯದ ಶಿಲ್ಪಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ಸಹೋದರರೇ, ಇವತ್ತು ಈ ಜಾಥಾವನ್ನು ಮುನ್ನಡೆಸುವ ಮೌಲಾನಾ ಡಾಕ್ಟರ್ ಅಬ್ದುಲ್ ಹಕೀಂ ಮಜ್ಹರಿ ಅವರು ಕಾಂದಪುರ ಮುಸ್ತಾದರವರ ಏಕೈಕ ಪುತ್ರರಾಗಿದ್ದಾರೆ. ಅಲ್ಹಮ್ದುಲಿಲ್ಲಾ, ಅವರೊಬ್ಬ ಸಾಮಾನ್ಯ ಮುಸ್ಲಿಯರಾಗಿರದೆ ಭೌತಿಕ ರಂಗದಲ್ಲಿ, ಧಾರ್ಮಿಕ ರಂಗದಲ್ಲಿ, ಆಧ್ಯಾತ್ಮಿಕ ರಂಗದಲ್ಲಿ, ಸಾಮಾಜಿಕ ರಂಗದಲ್ಲಿ ಈ ದೇಶದ ಯುವಜನತೆಯ ಕಣ್ಮಣಿಯಾಗಿ, ಜಗತ್ತೇ ಗುರುತಿಸುವಂತಹ ಒಬ್ಬ ಮುಕುಟಮಣಿಯಾಗಿ ಮೌಲಾನಾ ಅಬ್ದುಲ್ ಹಕೀಂ ಅಜ್ಹರಿ ಉಸ್ತಾದರು ಗುರುತಿಸಲ್ಪಟ್ಟಿದ್ದಾರೆ. ಅಂತಹ 9,509 ವಿದ್ವಾಂಸರನ್ನು, ಸಕಾಫಿ ವಿದ್ವಾಂಸರನ್ನು 40 ವರ್ಷಗಳಲ್ಲಿ ಕಾಂದಪುರ ಮುಸ್ತಾದ ಸಮರ್ಪಕ್ಕೆ ಸಮರ್ಪಿಸಿದ್ದಾರೆ, ಸಮಾಜಕ್ಕೆ ಸಮರ್ಪಿಸಿದ್ದಾರೆ. 9,509, ಸಾಮಾನ್ಯವಾಗಿ 10,000 ಬರುವ ಬೃಹತ್ತಾದ ಸಂಖ್ಯೆಯಲ್ಲಿರುವ ಉಲಮಾಗಳು, ಈ ಸಮಾಜದ ನಾಯಕತ್ವ ಯಾವಾಗ ವಿದ್ವಾಂಸರ ಕೈಯಿಂದ ಕಳಚಿ ಹೋಗುತ್ತದೋ ಆ ಸಂದರ್ಭದಲ್ಲಿ ಸಮಾಜ ದಾರಿ ತಪ್ಪುತ್ತದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಈ ಸಮಾಜವನ್ನು ಮುನ್ನಡೆಸಬೇಕಾದವರು, ಈ ಸಮುದಾಯಕ್ಕೆ ನೇತೃತ್ವವನ್ನು ಕೊಡಬೇಕಾದವರು ರಾಜಕಾರಣಿಗಳಲ್ಲ, ಭೌತಿಕ ವ್ಯಕ್ತಿಗಳಲ್ಲ, ಶ್ರೀಮಂತ ವ್ಯಕ್ತಿಗಳಲ್ಲ, ಯಾವುದೇ ಕಾರ್ಪೊರೇಟ್ ಧನಿಗಳಲ್ಲ. ಈ ಸಮಾಜವನ್ನು ಮುನ್ನಡೆಸಲು ಅಧಿಕೃತವಾದಂತಹ ಅಧಿಕಾರವುಳ್ಳವರು, ಧಾರ್ಮಿಕ ಜ್ಞಾನವುಳ್ಳ, ಆಧ್ಯಾತ್ಮಿಕ ಸ್ಪರ್ಶವುಳ್ಳ ಉಲಮಾಗಳಾಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು 10,000 ವಿದ್ವಾಂಸರನ್ನು ಧಾರ್ಮಿಕ ಲೌಕಿಕವಾದ ತರಬೇತನ್ನು ಕೊಟ್ಟು ಸಮಾಜಕ್ಕೆ ಸಮರ್ಪಣೆ ಮಾಡಿ, ಪ್ರತಿಯೊಬ್ಬ ಸಕಾಫಿ ಕೂಡ ಒಂದೊಂದು ಏರಿಯಾಗಳಲ್ಲಿ, ಒಂದೊಂದು ಪ್ರದೇಶಗಳಲ್ಲಿ ನವೋತ್ಥಾನದ ಅತ್ಯಂತ ದೊಡ್ಡ ಕ್ರಾಂತಿಗಳನ್ನು ಸೃಷ್ಟಿ ಮಾಡುವಂತಹ ಕ್ರಾಂತಿಕಾರಿಗಳಾಗಿ ಉಸ್ತಾದ್ ಅವರನ್ನು ಇಲ್ಲಿಗೆ ಸಮರ್ಪಣೆ ಮಾಡಿದ್ದಾರೆ. ಇಸ್ಲಾಮಿ ವಿಷಯಗಳಲ್ಲಿ ನಿಮಗೆ ಗೊತ್ತಿರಬಹುದು, ಶರೀಅತ್ನ ವಿಷಯದಲ್ಲಿ ಸಮಸ್ಯೆಗಳು, ಶರೀಅತ್ ವಿಷಯಗಳಲ್ಲಿ ರಾಜಕಾರಣಿಗಳ ಹಸ್ತಕ್ಷೇಪಗಳು, ಅದರ ಬಗ್ಗೆ ತಪ್ಪು ಪ್ರಚಾರಗಳು ಇವು ಈ ಇತ್ತೀಚಿನ ಕಾಲಗಳಲ್ಲಿ ವ್ಯಾಪಕವಾಗಿ ನಡೆಯುವಾಗ, ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಮುಸ್ಲಿಂ ಪರ್ಸನಲ್ ಆ್ಯಕ್ಟ್ನ ಭಾಗವಾಗಿರುವ
ಯಾವತ್ತೂ ಕೂಡ ಒಂದು ಸರ್ಕಾರವಾಗಲಿ, ಒಂದು ಕೋರ್ಟ್ ಆಗಲಿ, ಯಾವುದೇ ರಾಜಕೀಯ ಪಕ್ಷವಾಗಲಿ ಯಾವ ಕಾಲದಲ್ಲೂ ಯಾವ ಕಾರಣಕ್ಕೂ ಹಸ್ತಕ್ಷೇಪ ಮಾಡಬಾರದ. ತಲಾಖಿನಂತಹ ಸಮಸ್ಯೆಗಳನ್ನು ತಂದು ಅದಕ್ಕೆ ಲೋಕಸಭೆಗಳಲ್ಲಿ ರಾಜ್ಯಸಭೆಗಳಲ್ಲಿ ಬಿಲ್ಲುಗಳನ್ನು ಪಾಸು ಮಾಡಿ ಅದರ ವಿರುದ್ಧ ಇಸ್ಲಾಮಿ ನಿಯಮಕ್ಕೆ ವಿರುದ್ಧವಾದಂತಹ ಕೆಲವು ಕೊಂದು ಕಾನೂನುಗಳನ್ನು ರಾಜಕಾರಣಿಗಳು ಸೃಷ್ಟಿ ಮಾಡುವಂತಹ ಒಂದು ಹಂತಕ್ಕೆ ಇವತ್ತು ಶರೀಅತ್ನ ಬಗ್ಗೆ ಇರುವ ವಿವಾದಗಳು ತಲುಪಿರುವಾಗ ಇಸ್ಲಾಮಿ ಶರೀಅತ್ ಅಂದರೆ ಯಾವುದು, ಆ ಶರೀಅತ್ನ ಆಧಿಕಾರಿಕತೆ ಅಧಿಕೃತತೆ ಏನು, ಕಾಲಘಟ್ಟಗಳು ಎಷ್ಟೇ ಬದಲಾಗಿ ಹೋದರೂ ಆ ಶರೀಅತ್ನ ಯಾವುದೇ ಒಂದು ತೀರ್ಮಾನಗಳನ್ನು ಅದರ ಒಂದು ಪುಟ್ಟ ಅಂಶವನ್ನು ಕೂಡ ಕಾಲಕ್ಕೆ ಹೊಂದಿಕೊಂಡು ಬದಲಾವಣೆ ಮಾಡುವ ಅಗತ್ಯವಿಲ್ಲದ ರೀತಿಯಲ್ಲಿ ಆ ಪವಿತ್ರವಾದ ಶರೀಅತ್ ಸಮಗ್ರವಾಗಿದೆ, ಅದು ಸಂಪೂರ್ಣವಾಗಿದೆ, ಯಾವುದೇ ಬದಲಾವಣೆಗಳಿಗೆ ಅತೀತವಾಗಿದೆ, ಯಾವುದೇ ತಿದ್ದುಪಡಿ ಅದಕ್ಕೆ ಅಗತ್ಯವಿಲ್ಲ ಅಂತ ಹೇಳಿ ಆಧುನಿಕ ಸಮಾಜದ ಮುಂದೆ ಪವಿತ್ರವಾದ ಇಸ್ಲಾಮೀ ಶರೀಅತ್ತನ್ನು ಸಂಸ್ಥಾಪನೆ ಮಾಡುವ ಸಾಮಾನ್ಯ 1331 ಮಂದಿ ಕಾಮಿಲ್ ಸಕಾಫಿ ಎನ್ನುವ ಪದವಿ ಪಡೆದಂತಹ ವ್ಯಕ್ತಿಗಳನ್ನು ಮೌಲಾನಾ ಕಾಂದಬರ ಮುಸ್ತಾದಿಗೆ ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂತಹ ಪವಿತ್ರವಾದ ಕುರ್ಆನ್ ಅದು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಇದ್ದರೆ ಸಾಲದು, ಯಾವುದೇ ಡಿಜಿಟಲ್ ಮಾಧ್ಯಮಗಳಲ್ಲಿ ಮಾತ್ರ ಅದನ್ನು ಸಂಗ್ರಹಿಸಿದರೆ ಸಾಲದು. ಮುಸಲ್ಮಾನರ ಹೃದಯಗಳಲ್ಲಿ ಯಾವತ್ತೂ ಕೂಡ ಪವಿತ್ರವಾದ ಕುರ್ಆನ್ ಹಸಿಯಾಗಿರಬೇಕೆನ್ನುವ ದೃಷ್ಟಿಯಲ್ಲಿ ಈ ನಾಡಿನಲ್ಲಿ ಪವಿತ್ರವಾದ ಕುರ್ಆನನ್ನು ಕಂಠಪಾಠ ಮಾಡಿದ 1052 ಹಾಫಿಲ್ಗಳನ್ನು ಈ ನಾಡಿಗೆ ಸಮರ್ಪಣೆ ಮಾಡಿ ಇವತ್ತು ಸೌದಿ ಅರೇಬಿಯಾದಲ್ಲಿ, UAEಯಲ್ಲಿ, ಕತರ್ನಲ್ಲಿ, ಒಮಾನಲ್ಲಿ, ಬೆಹರಿನ್ನಲ್ಲಿ, ಜಗತ್ತಿನ ವಿವಿಧ ಅರಬ್ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅಲ್ಲಿನ ಬೃಹತ್ತಾದ ಮಸೀದಿಗಳ ಮಿನಾರಚ್ಚಿಗಳಿಂದ ಮೊಳಗೆ ಬರುವಂತಹ ಇಂಪಾದ ಪವಿತ್ರವಾದ ಕುರ್ಆನ್ನ ಆ ಸುಂದರವಾದ ಮಾರ್ಧನಿಗಳ ಹಿಂದೆ ಮರ್ಕಜು ಸಕಾವತಿ ಸುನ್ನಿಯಾದಲ್ಲಿ ಕಲಿತ ಯಾವುದಾದರೊಬ್ಬ ಹಾಫಿಲ್ ಅಂತಹ ಜಗತ್ತಿನ ವಿವಿಧ ಬೃಹತ್ ಮಸೀದಿಗಳಲ್ಲಿ ಇಮಾಮರುಗಳಾಗಿ, ಖತೀಬ್ಗಳಾಗಿ, ದಾಯಿಗಳಾಗಿ ಕೆಲಸ ಮಾಡುವಂತಹ ಒಂದು ಅವಕಾಶಗಳ ಮೂಲಕ ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಲು ಮರ್ಕಸ್ನ ಸಂಸ್ಥೆಗಳಿಗೆ ಸಾಧ್ಯವಾಗಿದೆ. ಈಗಾಗಲೇ 25,000 ಮಂದಿ ಪದವೀಧರರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತಹ ಬಹಳ ದೊಡ್ಡ ಉದ್ದೇಶಗಳೊಂದಿಗೆ ಸಮಾಜಕ್ಕೆ ಉಸ್ತಾದರವರು ಸಮರ್ಪಣೆ ಮಾಡಿ ಗತ ಕಾಲದ ಒಂದು ವೈಭವವನ್ನು ಮರಳಿ ಪಡೆಯುವ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದಾರೆ. ಮರ್ಕಸ್ 40ನೇ ವಾರ್ಷಿಕೋತ್ಸವವನ್ನು ಮಾಡುವಾಗ ಮರ್ಕಸ್ನ ಸ್ಲೋಗನ್ ಎಕ್ಸ್ಪ್ಲೋರಿಂಗ್ ಎಜುಕೇಷನಲ್ ಎಮಿನೆನ್ಸ್, ಪರ್ಯವೇಕ್ಷಣ ವೈಜ್ಞಾನಿಕ ಮಿಗವಿನ ಶೈಕ್ಷಣಿಕ ಉನ್ನತಿಯ ಅನ್ವೇಷಣೆ ಎನ್ನುವ ಈ ಒಂದು ಘೋಷವಾಕ್ಯದ ಮೂಲಕ ಸಹೋದರರೇ, ಮುಸ್ಲಿಂ ಸಮುದಾಯದ ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು, ಸೊಸೈಟಿಗಳು ಇತ್ತೀಚಿನ ಕಾಲಗಳಲ್ಲಿ LKG UKG ಕಿಂಡರ್ ಗಾರ್ಟ್ನ್ಗಳನ್ನು ಸ್ಥಾಪನೆ ಮಾಡುತ್ತಿರುವಾಗ, ಪ್ರಾಥಮಿಕ ಶಾಲೆಗಳನ್ನು ಪ್ರಾರಂಭ ಮಾಡುತ್ತಿರುವಾಗ ಕೆಲವರಾದರೂ ಗ್ರಹಿಸಲು ಸಾಧ್ಯವಿದೆ, ಮುಸ್ಲಿಂ ಉಮ್ಮತ್ತಿನಲ್ಲಿ ಶೈಕ್ಷಣಿಕವಾದ ಒಂದು ಅವಬೋಧ ಬಂದಿದೆ, ಮುಸಲ್ಮಾನರು ಶಾಲೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಮುಸಲ್ಮಾನರು ಭೌತಿಕ ವಿದ್ಯಾಭ್ಯಾಸದ ಹೊರಟಾ ಇದ್ದಾರೆ. ಇಂತಹ ಅಭಿಪ್ರಾಯಗಳು, ಇಂತಹ ಅನಿಸಿಕೆಗಳು ಈ ಸಮಾಜದಲ್ಲಿ ಯಾರಿಗಾದರೂ ಇದ್ದಲ್ಲಿ ಅವರಲ್ಲಿ ನಾವೊಂದು ಮಾತನ್ನು ಹೇಳ್ತಾ ಇದ್ದೇವೆ. ಈ ಜಗತ್ತಿಗೆ ಸೈನ್ಸ್ ಮತ್ತು ಟೆಕ್ನಾಲಜಿಯ ಬೃಹತ್ತಾದ ಕವಾಟಗಳನ್ನು ತೆರೆದುಕೊಟ್ಟ ಉಮ್ಮತ್ ಅದು ಮುಸ್ಲಿಂ ವಿದ್ವಾಂಸರಾಗಿದ್ದರು. ಈ ಜಗತ್ತಲ್ಲಿ ಯಾವುದೆಲ್ಲ ಇನ್ವೆನ್ಷನ್ಗಳು, ಯಾವುದೇ ರೀತಿಯ ವಿವಿಧ ರೀತಿಯ ಯುರೋಪಿಯನ್ ಹೆಸರುಗಳಲ್ಲಿ ಜಗತ್ತಲ್ಲಿ ಇವತ್ತು ಪ್ರಸಿದ್ಧವಾಗಿದ್ದರೆ ಅಂತಹ ಸರ್ವ ಸಂಶೋಧನೆಗಳ, ಸರ್ವ ಅಧ್ಯಯನಗಳ, ಸರ್ವ ಪ್ರಯೋಗಗಳ ಮೂಲ ಪುರುಷ ಜಗತ್ತಿನ ಯಾವುದಾದೊಂದು ಮೂಲೆಯಲ್ಲಿರುವ ಒಬ್ಬ ಮುಸ್ಲಿಂ ವಿದ್ವಾಂಸರಾಗಿದ್ದಾರೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದಕ್ಕೆಲ್ಲವರಿಗೆ ಪ್ರೇರಣೆ ಕೊಟ್ಟದ್ದು ಪವಿತ್ರವಾದ ಕುರ್ಆನ್ ಆಗಿತ್ತು ಅಂತ ಹೇಳುವಾಗ ಕುರ್ಆನ್ ಜಗತ್ತಿನ ಗತಿ ಪ್ರವಾಹವನ್ನು ಬದಲಾಯಿಸಿದ ಅತ್ಯಂತ ದೊಡ್ಡ ಕ್ರಾಂತಿಕಾರಕವಾದ ಒಂದು ಗ್ರಂಥವಾಗಿರುವಾಗ ಆ ಕುರ್ಆನ್ ಸಂದೇಶಗಳ ಮೂಲಕ ಉನ್ನತ ಶಿಕ್ಷಣವನ್ನು ಪಡೆದು ಅತ್ಯಂತ ಬೃಹತ್ತಾದ ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡಿ ಕೋಡವಾ ಮುಂತಾದ ಯೂನಿವರ್ಸಿಟಿಗಳ ಮೂಲಕ ಇಡೀ ಜಗತ್ತಿನ ಗಮನವನ್ನು ತನ್ನೆಡೆಗೆ ಸೆಳೆದ ಕಳೆದ ಕಾಲಗಳ ಗತಕಾಲದ ಮುಸ್ಲಿಂ ವಿದ್ವಾಂಸರ, ಮುಸ್ಲಿಂ ಉಲಮಾಗಳ, ಯೂನಿವರ್ಸಿಟಿಗಳ, ವಿದ್ಯಾ ಕೇಂದ್ರಗಳ, ಗುರುಕುಲಗಳ ಆ ಒಂದು ವೈಭವವನ್ನು ಮರಳಿ ಪಡೆಯುವ ದೃಷ್ಟಿಯಿಂದ ಎಕ್ಸ್ಪ್ಲೋರಿಂಗ್ ಎಜುಕೇಷನಲ್ ಎಮಿನೆನ್ಸ್ ಎನ್ನುವ ಉದಾತ್ತವಾದ ಘೋಷವಾಕ್ಯದೊಂದಿಗೆ ಮರ್ಕಸ್ ತನ್ನ 40ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತಾ ಇದೆ. ಇಲ್ಲಿ ವಿದ್ಯಾಭ್ಯಾಸ ಅಂದರೆ ಕೇವಲ ಲೌಕಿಕ ಮಾತ್ರವಲ್ಲ, ಕೇವಲ ಧಾರ್ಮಿಕ ಮಾತ್ರವಲ್ಲ, ಲೌಕಿಕ ಮತ್ತು ಧಾರ್ಮಿಕವಾದ ಉಭಯ ಶಿಕ್ಷಣಗಳನ್ನು ಯಾವುದೇ ಭೇದ ಭಾವವಿಲ್ಲದೆ ಸಮಾಜದ ಅಭಿವೃದ್ಧಿಗಾಗಿ ಸಂಪೂರ್ಣವಾಗಿ ಕಲಿಸಿ ಮತಲೌಕಿಕ ವಿದ್ಯಾಭ್ಯಾಸವುಳ್ಳ ಒಂದು ಬೃಹತ್ತಾದ
ಒಂದು ತಲೆಮಾರನ್ನು ಸೃಷ್ಟಿ ಮಾಡಿ ಮರ್ಕಸ್ ಕಾವರಿ ಸುನ್ನಿಯ ಗತಕಾಲ ವೈಭವಕ್ಕೆ ಮುಸ್ಲಿಂ ಉಮ್ಮತನ್ನು ಕೊಂಡೊಯ್ಯುವ ಪ್ರಯತ್ನಗಳನ್ನು ಮಾಡುತ್ತಾ ಇದೆ. ಯೋಚಿಸಬೇಕು ಸಹೋದರರೆ, 126 ಎಕರೆ ಜಾಗದಲ್ಲಿ ಮರ್ಕಸ್ ಕಾವರಿ ಸುನ್ನಿಯಾದ ಅಧೀನದಲ್ಲಿ ಮರ್ಕಸ್ ನಾಲೆಜ್ ಸಿಟಿ ಎನ್ನುವ ಒಂದು ಬೃಹತ್ತಾದ ಉದ್ಯಮ ಇವತ್ತು ನಡೆಯುತ್ತಾ ಇದೆ. ಅದರಲ್ಲಿ ಮೆಡಿಕಲ್ ಕಾಲೇಜುಗಳು, ಲಾ ಕಾಲೇಜುಗಳು, ಶರಿಯಾ ಸಿಟಿಗಳು, ಟೂರಿಸಂ ಝೋನ್ಗಳು, ಯಾವುದೆಲ್ಲ ರೀತಿಯಲ್ಲಿ ಗತಕಾಲದಲ್ಲಿ ಮುಸ್ಲಿಂ ಸಮುದಾಯ ಈ ನಾಡಿನ ಸಾಂಸ್ಕೃತಿಕ ಅಭಿವೃದ್ಧಿಗಾಗಿ ಕೊಡುಗೆಗಳನ್ನು ಕೊಟ್ಟಿತ್ತು, ಎಲ್ಲ ಕೊಡುಗೆಗಳ ಒಂದು ಮಾದರಿಯನ್ನು ಸೃಷ್ಟಿ ಮಾಡಿ ಆ ಪ್ರೌಢವಾದ ನಿನ್ನೆಗಳಿಗೆ ಈ ಸಮಾಜವನ್ನು ಮತ್ತು ಸಮುದಾಯವನ್ನು ಕೊಂಡೊಯ್ಯುವ ಬೃಹತ್ತಾದ ಒಂದು ಆಂದೋಲನದಲ್ಲಿ ಮರ್ಕಜು ಸಕಾಫತಿ ಶೂನ್ಯ ಇವತ್ತು ತೊಡಗಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಸಹೋದರರೇ, ಅಮೇರಿಕಾದ ರಾಜಧಾನಿಯಾದ ವಾಷಿಂಗ್ಟನ್ನಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟ್ನ ಅತ್ಯಂತ ಸುಂದರವಾದ ಸ್ತೂಪಗಳಲ್ಲಿ ಜಗತ್ತಿನ ವಿವಿಧ ರಾಷ್ಟ್ರಗಳ ವಿವಿಧ ಭಾಗಗಳ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿಗಳ ಪೈಕಿ ಕಾನೂನಿಗೆ, ಲಾ ಮತ್ತು ಲಾಜಿಕ್ಗೆ ಅಮೋಘವಾದ ಸಂಭಾವನೆಗಳನ್ನು ಕೊಟ್ಟಂತಹ ವ್ಯಕ್ತಿಗಳ ಛಾಯಾಚಿತ್ರವನ್ನಲ್ಲಿ ಬರೆದಿಡಲಾಗಿದೆ. ಅಮೇರಿಕನ್ ಸುಪ್ರೀಂ ಕೋರ್ಟ್ನ ಆ ಮಂದಿರದ ಸ್ತೂಪಗಳಲ್ಲಿ, ಅದರ ಸ್ತಂಭಗಳಲ್ಲಿ ನಾಡಿನ ಈ ಜಗತ್ತಲ್ಲಿ ಅತ್ಯಂತ ದೊಡ್ಡ ಲಾ ಮತ್ತು ಲಾಜಿಕ್ಗೆ, ಕಾನೂನು ಮತ್ತು ನಿಯಮಗಳಿಗೆ ಕೊಡುಗೆಗಳನ್ನು ಕೊಟ್ಟವರ ಪಟ್ಟಿಯನ್ನು ಬರೆದಿಟ್ಟಾಗ ಜಗತ್ತಿನ ಶ್ರೇಷ್ಠರಾದ 13 ಮಂದಿಯ ಹೆಸರು ಮತ್ತು ಅವರ ಚಿತ್ರಗಳನ್ನಲ್ಲಿ ಪ್ರಕಟಿಸಿರುವಾಗ ಅದರಲ್ಲಿ ಒಬ್ಬ ವ್ಯಕ್ತಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬಹುದಾದಂತಹ ಒಂದು ಹೆಸರನ್ನು ಆ ಪೈಕಿ ನಮಗೆ ಕಾಣಲು ಸಾಧ್ಯವಾಗಬಹುದು. ಪವಿತ್ರವಾದ ಇಸ್ಲಾಮಿನ ಕರ್ಮಶಾಸ್ತ್ರಗಳ ಮೂಲಕ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವೈಜ್ಞಾನಿಕ ಸ್ಫೋಟಕವನ್ನೇ ಸೃಷ್ಟಿ ಮಾಡಿದ ಶೈಖ್ ಸೈಯದನ ಇಮಾಮ್ ಮೊಹಮ್ಮದ್ ಬಿದ್ರಿ ಶಾಫಿಇ ರಲಿಯಲ್ಲಾಹು ಅನ್, ಇಮಾಮನ ಶಾಫಿಇ ಅವರ ಹೆಸರನ್ನು ಕೂಡ ಆ ಅಮೇರಿಕನ್ ಸುಪ್ರೀಂ ಕೋರ್ಟ್ನ ಸ್ತಂಭದಲ್ಲಿ ಕೆತ್ತಿಟ್ಟುಕೊಂಡು ಜಗತ್ತಿನಲ್ಲಿ ಕಾನೂನಿಗೆ ಅತ್ಯಂತ ದೊಡ್ಡ ಸೇವೆಗಳನ್ನು ಮಾಡಿರುವ ಪೈಕಿ ಶ್ರೇಷ್ಠವಾದ ಸ್ಥಾನದಲ್ಲಿ ಇಮಾಮ್ ಶಾಫಿಯವರ ಹೆಸರನ್ನು ಕೂಡ ಕೆತ್ತಿಡಲಾಗಿದೆ ಅಂತ ಹೇಳುವಾಗ ಮುಸ್ಲಿಂ ಸಮುದಾಯದ ಇಂದಿನ ಕಿಂಡರ್ ಗಾರ್ಟನ್ಗಳು, ಇಂದಿನ ಪ್ರೀ ನರ್ಸರಿ ಸ್ಕೂಲ್ಗಳು, ಇಂದಿನ ಪ್ರಾಥಮಿಕ ಶಾಲೆಗಳು, ಅದು ಮಾತ್ರ ನಮ್ಮ ಶೈಕ್ಷಣಿಕ ಎಮಿನೆನ್ಸ್ನ ದಾಖಲೆಗಳಲ್ಲ. ಶತಮಾನಗಳ ಹಿಂದೆ, ಸಹಸ್ರಮಾನಗಳ ಹಿಂದೆ ಈ ಸಮಾಜ ಸೈನ್ಸನ್ನು ಕಲಿಸಿತ್ತು, ಟೆಕ್ನಾಲಜಿಯನ್ನು ಕಲಿಸಿತ್ತು. ಕಾಸ್ಪಿಯನ್ ಕಡಲದಡಿಯಲ್ಲಿ ಅಂಗೈಯಗರದ ಬಟ್ಟೆಯನ್ನುಟ್ಟುಕೊಂಡು ಹೇಡಿಯನ್ನು ಹೆಕ್ಕುತ್ತಿದ್ದಂತಹ ಯುರೋಪಿಯನ್ನರಿಗೆ ಸೈನ್ಸ್ ಮತ್ತು ಟೆಕ್ನಾಲಜಿಯ ಕವಾಟವನ್ನು ತೆರೆದುಕೊಟ್ಟದ್ದು, ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಪರಿಚಯ ಮಾಡಿಕೊಟ್ಟದ್ದು ಮುಸ್ಲಿಂ ವಿದ್ವಾಂಸರಾಗಿದ್ದಾರೆ ಎನ್ನುವುದನ್ನು ಎದೆದಟ್ಟಿ ಹೇಳುವಂತಹ ಒಂದು ಕಾಲಘಟ್ಟ ನಮ್ಮ ಮುಂದಿದೆ. ಅಂತಹ ಒಂದು ಕಾಲಕ್ಕೆ ಈ ಸಮಾಜವನ್ನು, ಸಮುದಾಯವನ್ನು, ನಾಡನ್ನು, ರಾಷ್ಟ್ರವನ್ನು ಕೊಂಡೊಯ್ಯುವಂತಹ ಒಂದು ಪ್ರಯತ್ನ, ಆ ಒಂದು ಜ್ವಾಜ್ವಲವಾದಂತಹ ನೆನಪುಗಳನ್ನು ಮತ್ತೆ ಮರುಕಳಿಸಿ ಸಮಾಜದ ಮನಸ್ಸಿನಲ್ಲಿ ಆತ್ಮಬೋಧವನ್ನು ತುಂಬುವಂತಹ ಒಂದು ಶ್ರೇಷ್ಠವಾದ ಕೆಲಸ ಮರ್ಕಜು ಸಕಾಫತಿ ಶೂನ್ಯ ಇವತ್ತು ಮಾಡುತ್ತಾ ಇದೆ. ಸಹೋದರರೇ, ಆ ಮೂಲಕ ಕೇರಳ ಮಾಡಲ್ ವಿದ್ಯಾಭ್ಯಾಸ ಸಂಸ್ಥೆಗಳು, ಕೇರಳ ಕೇಂದ್ರವಾಗಿ ಈ ದೇಶದಲ್ಲಿ ಸ್ಥಾಪಿಸಲ್ಪಟ್ಟ ವಿದ್ಯಾಭ್ಯಾಸ ಕೇಂದ್ರಗಳಲ್ಲಿ ಯಾವ ರೀತಿಯ ಬದಲಾವಣೆಯಾಗಿದೆ ಎನ್ನುವುದಕ್ಕೆ ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸಾಚಾರ ವರದಿಯನ್ನು ನೀವು ಕೇಳಿದ್ದೀರಿ. ರಾಜೇಂದ್ರ ಸಚ್ಚಾರ್ ಎನ್ನುವ ಡೆಲ್ಲಿ ಹೈಕೋರ್ಟ್ನ ಮುನ್ ಜಸ್ಟಿಸ್ ಅವರು ಬರೆದಂತಹ, ಅವರ ರಚಿಸಿದಂತಹ ಸಾಚಾರ ವರದಿಯಲ್ಲಿ ಹೈ ಲೆವೆಲ್ ರಿಪೋರ್ಟ್ ಆನ್ ಎಜುಕೇಷನಲ್, ಸೋಷಿಯಲ್ ಮತ್ತು ಎಕನಾಮಿಕ್ ಸ್ಟ್ಯಾಟಸ್ ಆಫ್ ದ ಮುಸ್ಲಿಂ ಕಮ್ಯುನಿಟಿ ಆಫ್ ಇಂಡಿಯಾ, ಭಾರತ ದೇಶದ ಮುಸಲ್ಮಾನರ ಆಧ್ಯಾತ್ಮ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾದ ಅಭಿವೃದ್ಧಿಗಳ ಬಗ್ಗೆ ಅವರು ತಯಾರಿಸಿದ ಸುದೀರ್ಘವಾದ 402 ಪುಟಗಳ ಬೃಹತ್ತಾದ ವರದಿಯನ್ನು ಪ್ರಧಾನಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ರವರ ಮೇಜಿನ ಮೇಲಿಟ್ಟಾಗ ಅದರಲ್ಲಿ ರಾಜೇಂದ್ರ ಸಚ್ಚಾರಂದು ವಿಶೇಷವಾದ ಕಾರ್ಯವನ್ನು ಅಡಿಗೆರೆ ಹಾಕಿ ಹೇಳಿದರು. ಭಾರತ ದೇಶದಲ್ಲಿ ಮುಸಲ್ಮಾನರಿಗೆ ಅತ್ಯಂತ ಸುರಕ್ಷಾ ಭಾವದಿಂದ, ಭದ್ರತಾ ಮನೋಭಾವದಿಂದ, ಸೆಕ್ಯೂರಿಟಿ ಫೀಲಿಂಗ್ನೊಂದಿಗೆ ಬದುಕಲು ಸಾಧ್ಯವಾಗುವ ಒಂದು ರಾಜ್ಯವಿದ್ದರೆ ಭಾರತ ದೇಶದಲ್ಲಿ ಅದು ಕೇರಳ ಮಾತ್ರ ಅಂತ ಸಾಚಾರ ಬರೆದಿಟ್ಟಿದ್ದಾರೆ. ಕೇರಳದಲ್ಲಿ ಇಷ್ಟೊಂದು ಸುರಕ್ಷತೆ, ಇಷ್ಟೊಂದು ಭದ್ರತೆ, ಇಷ್ಟೊಂದು ಸೆಕ್ಯೂರಿಟಿ ಫೀಲಿಂಗ್ ಸಿಗಲು ಕಾರಣ ಅದು ಬೇರೆ ಏನೂ ಮೌಲಾನಾ ಕಾಂದವರ ಮುಸ್ತಾದರಂತಹ ಸಾಮಾಜಿಕ ಕಳಕಳಿಯುಳ್ಳ, ಸಮಾಜದ ಮೇಲೆ ಬದ್ಧತೆಯುಳ್ಳ, ನವೋತ್ಥಾನದ ಮನೋಭಾವವುಳ್ಳ
ಉಲಮಗಳ ನಿರಂತರವಾದ ಕಾರ್ಯಕ್ರಮಗಳ ಮೂಲಕ ಕೇರಳದಲ್ಲಿರುವ ಜಾತಿ ಮತಭೇದವಿಲ್ಲದೆ ಎಲ್ಲಾ ಮನುಷ್ಯರ ನವೋತ್ಥಾನ ಮತ್ತು ಸುಧಾರಣೆಗಾಗಿ ಪ್ರಯತ್ನ ಪಟ್ಟ ಮೂಲಕ ಅಲ್ಲಿ ಜಾತಿಗಳ ಮಧ್ಯೆ ಅಂತರವಿಲ್ಲ, ಮತಗಳ ಮಧ್ಯೆ ಭೇದ ಭಾವಗಳಿಲ್ಲ, ಕೋಮು ದ್ವೇಷಗಳಿಲ್ಲ, ಉಗ್ರವಾದಗಳಿಲ್ಲ, ಭೀತಿವಾದಗಳಿಲ್ಲ, ಭಯೋತ್ಪಾದನೆಗಳಿಲ್ಲ. ಆ ಒಂದು ಸುಂದರವಾದ ಒಂದು ಸಮಾಜದ ವಾತಾವರಣವನ್ನು ಸೃಷ್ಟಿ ಮಾಡಿ ಮೌಲಾನ ಕಾಂದರ ಉಸ್ತಾದರಂತಹ ನಮ್ಮ ನಾಯಕರ ಪ್ರಯತ್ನದ ಫಲವಾಗಿ ಮಾತ್ರ ಸಾಚಾರ ವರದಿಯಲ್ಲಿ ಕೇರಳ ಎನ್ನುವ ರಾಜ್ಯ ಈ ದೇಶದ ಮುಸಲ್ಮಾನರ ಪಾಲಿಗೆ ಅತ್ಯಂತ ಸುರಕ್ಷಿತ, ಅತ್ಯಂತ ಭದ್ರ, ಅತ್ಯಂತ ಸಮಾಧಾನಕರ ಅಂತ ಬರೆದಿದ್ದರೆ ನಾವು ಹೇಳ್ತಾ ಇದ್ದೇವೆ. ಕಾಂದರ ಮುಸ್ತಾದರವರ ನೇತೃತ್ವದಲ್ಲಿ ಇವತ್ತು ಭಾರತದಾದ್ಯಂತ ಡಾಕ್ಟರ್ ಅಬ್ದುಲ್ ಹಕೀಮ್ ಅಜ್ಹರಿ ಮುನ್ನಡೆಸುವ ಶೈಕ್ಷಣಿಕ ಕಾರ್ಯಾಚರಣೆಗಳು ಈ ದೇಶದ ವಿವಿಧ ರಾಜ್ಯಗಳಲ್ಲಿ ಅವರ ವಿವಿಧ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಶಾಲೆಗಳನ್ನು ಕಟ್ಟಿದ್ದಾರೆ, ಭಾರತದಾದ್ಯಂತ 3,000 ಕೋರಿಕ ಮಸೀದಿಗಳನ್ನು ಕಟ್ಟಿದ್ದಾರೆ. ಪ್ರಾಥಮಿಕದಿಂದ ಪ್ರೌಢದಿಂದ ಸ್ನಾತಕೋತ್ತರ ಪದವಿಗಳ ತನಕದ ಗುರುಕುಲಗಳನ್ನು ವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಮೂಲಕ ಭಾರತದಾದ್ಯಂತ ಕೇರಳ ಮಾಡೆಲ್ ವಿದ್ಯಾಭ್ಯಾಸ ಸಂಭ್ರಮಗಳನ್ನು ತಂದು ಅದರ ಮೂಲಕ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕಾಪಾಡುವ, ಕೋಮು ಸೌಹಾರ್ದವನ್ನು ಕಾಪಾಡುವ, ಭೀತಿವಾದದ ವಿರುದ್ಧ ಉಗ್ರವಾದದ ವಿರುದ್ಧದ ಒಂದು ಜನಾಂದೋಲನವನ್ನು ರೂಪೀಕರಿಸುವ ಒಂದು ಬೃಹತ್ತಾದ ಉದ್ದೇಶವನ್ನಿಟ್ಟುಕೊಂಡು ಮರ್ಕಜು ಸಕಾಫತಿ ಸುನ್ನಿಯ 2018 ಜನವರಿ 4-7 ತನಕ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಬೃಹತ್ತಾದ ಸಮ್ಮೇಳನ ನಡೆಸುವಾಗ ಆ ಸಮ್ಮೇಳನದ ಸಂದೇಶವನ್ನು ಹೇಳಲು ಮರ್ಕಜು ಸಕಾಫತಿ ಸುನ್ನಿಯಾದ ಡೈರೆಕ್ಟರ್ ಮಹಾತ್ಮರಾದ ಮಹಾನ್ ಎಪಿ ಉಸ್ತಾದರ ಸುಪುತ್ರ ಹಕೀಮ್ ಉಸ್ತಾದರವರ ಯಾತ್ರೆಯನ್ನು ನಡೆಸಿದ್ದಾರೆ. ಅವರೊಬ್ಬ ಎಪಿ ಉಸ್ತಾದರ ಪುತ್ರ ಎನ್ನುವ ಕಾರಣಕ್ಕೆ ಮಾತ್ರ ಮಹತ್ವವನ್ನು ಪಡೆದುಕೊಂಡಿಲ್ಲ, ಕೇರಳದಲ್ಲಿರುವ, ದಕ್ಷಿಣ ಭಾರತದಲ್ಲಿರುವ, ಭಾರತದ ವಿವಿಧ ರಾಜ್ಯಗಳಲ್ಲಿರುವ ಅದೆಷ್ಟೋ ಮೈನೋರಿಟಿ ಶಿಕ್ಷಣ ಸಂಸ್ಥೆಗಳ ಒಂದು ದೊಡ್ಡ ಒಕ್ಕೂಟವಿದೆ, ಐಡಿಯಲ್ ಅಸೋಸಿಯೇಷನ್ ಫಾರ್ ಮೈನೋರಿಟಿ ಇನ್ಸ್ಟಿಟ್ಯೂಷನ್ಸ್. ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ಬಡವರ, ದೀನರ, ದಲಿತರ, ಹಿಂದುಳಿದವರ ಉದ್ಧಾರಕ್ಕಾಗಿ ಅವರ ನೇತೃತ್ವದಲ್ಲಿ ರಚನೆ ಮಾಡಿರುವ ದಿ ರಿಲೀಫ್ ಆ್ಯಂಡ್ ಚಾರಿಟಿ ಫೌಂಡೇಶನ್ ಆಫ್ ಇಂಡಿಯಾದ ಅದರ ಪ್ರಧಾನ ಕಾರ್ಯದರ್ಶಿಯಾಗಿ ನಾಡಿನ ವಿವಿಧ ನಾಯಕತ್ವಗಳನ್ನು ಹೊಂದಿ ಭಾರತ ಸರ್ಕಾರ ಮತ್ತು ಕೇರಳ ಸರ್ಕಾರದ ವಿವಿಧ ಯೋಜನೆಗಳ ಕಾರ್ಯರೂಪಕ್ಕೆ ತರುವಂತಹ ಸಮಿತಿಗಳಲ್ಲಿ ಸದಸ್ಯರಾಗಿ ಡಾಕ್ಟರ್ ಹಕೀಮ್ ಅಜ್ಹರಿ ಉಸ್ತಾದ್ರವರು ಇವತ್ತು ನಮ್ಮ ಮುಂದೆ ನಾಯಕತ್ವದ ಒಂದು ಹೊಸ ಮಾದರಿಯನ್ನೇ ತೆರೆದುಕೊಟ್ಟಿದ್ದಾರೆ. ಅಲ್ಹಮ್ದುಲಿಲ್ಲಾ, ಅವರ ನೇತೃತ್ವದಲ್ಲಿ ಕುಂದಾಪುರದಲ್ಲಿ ಸುಲ್ತಾನ್, ಆಧ್ಯಾತ್ಮಿಕ ಜಗತ್ತಿನ ಸರದಾರಾದಂತಹ ಸುಲ್ತಾನ್ ಯೂಸುಫ್ ವಲಿಯುಲ್ಲಾಹಿರವರ ಸನ್ನಿಧಿಯಲ್ಲಿ ಪ್ರಾರಂಭಗೊಂಡ ಯಾತ್ರೆ ಇವತ್ತು ಉಡುಪಿ, ಆಮೇಲೆ ಯಜಮಾಡಿ, ಅದಾದ ಮೇಲೆ ಗುರುಪುರ ಕೈಕಂಬ ದಲ್ಲಿ ಕೇಂದ್ರಗಳಲ್ಲಿ ಸ್ವಾಗತಗಳನ್ನು ಸ್ವೀಕಾರ ಮಾಡಿ ಕೃಷ್ಣಾಪುರದಲ್ಲಿಂದು ಸಮಾರೋಪಗೊಳ್ಳುವಾಗ ಆ ಬೃಹತ್ತಾದ ಸಮಾರೋಪದಲ್ಲಿ ಇಲ್ಲಿರುವ ಎಲ್ಲ ನಾಯಕರ ಸಮೇತ ಶೇಖುನ ಪೇರೋಡ್ ಅಬ್ದುಲ್ ರಹಮಾನ್ ಸಕಾಫಿಯವರು ಕೂಡ ಮುಖ್ಯ ಭಾಷಣ ಮಾಡುವಾಗ ನಾಳೆ ದಕ್ಷಿಣ ಕನ್ನಡದ ವಿವಿಧ ಕೇಂದ್ರಗಳನ್ನು ಹಾದು ಬುಧವಾರ ಕೊಡಗು ಪ್ರವೇಶಿಸಿ ಕೊಡಗಿನಲ್ಲಿ ಮಡಿಕೇರಿಯಿಂದ ಕೊಟ್ಟಮುಡಿ ತನಕ ವಿವಿಧ ಕೇಂದ್ರಗಳನ್ನು ದಾಟಿ ಕೊಟ್ಟಮುಡಿ ಮರ್ಕಸ್ನ ಆ ಒಂದು ಕ್ಯಾಂಪಸ್ನಲ್ಲಿ ಸಹಸ್ರಾರು ಮಂದಿಯನ್ನು ಸಾಕ್ಷಿಯಾಗಿಸಿ ಈ ಬೃಹತ್ತಾದ ಜಾತ್ರೆಯು ಯಾತ್ರೆಯು ಸಮಾರೋಪಗೊಳ್ಳುವಾಗ ಸಹೋದರರೇ, ಈ ನಾಡಿನ ಮನುಷ್ಯರ ಮನಸ್ಸಿನಲ್ಲಿ ಸೌಹಾರ್ದತೆಯ, ಸ್ನೇಹದ, ಪ್ರೀತಿಯ, ಸಾಮರಸ್ಯದ, ಸಂಯಮದ ಹೊಸ ಜ್ವಾಲೆಗಳನ್ನು ಸೃಷ್ಟಿ ಮಾಡಿ ಮನುಷ್ಯರಾದ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಜಾತಿಗಳ ಮತಗಳ ಆಧಾರದಲ್ಲಿ ಮನುಷ್ಯರನ್ನು ಶ್ರೇಣಿಗಳನ್ನಾಗಿ ಮಾಡಿ ಇಲ್ಲಿ ಉಗ್ರವಾದವನ್ನು ಹುಟ್ಟುಹಾಕುವ, ಕೋಮುವಾದವನ್ನು ಹುಟ್ಟುಹಾಕುವ, ಎಲ್ಲ ರೀತಿಯ ಭೀತಿವಾದಗಳನ್ನು ಹುಟ್ಟುಹಾಕುವ, ಎಲ್ಲ ರೀತಿಯ ಕುಸಿತ ಶ್ರಮಗಳ ವಿರುದ್ಧ, ಎಲ್ಲ ರೀತಿಯ ದುಷ್ಟ ಚಿಂತನೆಗಳ ವಿರುದ್ಧ ಒಂದು ಬೃಹತ್ತಾದ ಹೋರಾಟವನ್ನು ಸಂಘಟಿಸಿ ಮಾನವ ಸೌಹಾರ್ದತೆಯ ಒಂದು ಹೊಸ ಅಧ್ಯಾಯವಾಗಿ ಕರ್ನಾಟಕದ ಮಣ್ಣಿನಲ್ಲಿ ಹಕೀಮ್ ಮುಸ್ತಾದರವರ ಯಾತ್ರೆ ಇನ್ಶಾ ಅಲ್ಲಾ ಮಾರ್ಪಡಿದೆ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮರ್ಕಜ್ ಸಕಾಫತಿ ಸುನ್ನಿಯಾದ ಬೃಹತ್ತಾದ ಸಮ್ಮೇಳನ ಮುಂದಿನ ತಿಂಗಳು 4-7 ನಡೆಯುವಾಗ ಆ ಬೃಹತ್ತಾದ ಸಂಗಮಕ್ಕೆ ಸಾಕ್ಷಿಯಾಗಲು ಈ ನಾಡಿನ ಪ್ರತಿಯೊಬ್ಬರನ್ನು ಕೂಡ ಆಹ್ವಾನಿಸಿ ಈ ಯಾತ್ರೆಗೆ ನಿಮ್ಮೆಲ್ಲರ ಆಶೀರ್ವಾದ ಅನುಗ್ರಹವಿರಂತ ಪ್ರಾರ್ಥಿಸಿ ಮಾತನ್ನು ಮುಗಿಸ್ತಾ ಇದ್ದೇನೆ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ತನ್ನ ವಾಗ್ದಾರಿಗಳ ಮೂಲಕ ಚಿಂತಕ್ಕೊಂದು ಚಿಂತನೆಯ ಚಿಲುಮೆ